భారత దేశంలో 24నే స్వాతంత్ర్య ఉత్సవద శుభాశయాలు. స్వాతంత్ర్య సందర్భదల్లి నమగే ప్రముఖవాగి మూడు పదగలు కేళిస్తా ఇర్తారు, స్వాతంత్ర, ప్రజాప్రభుత్వ ಮತ್ತು ಸಂವಿಧಾನ ಅಂತ. ಈ ದೇಶಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವೇ ಬರದಿದ್ದರೆ 1942ರಲ್ಲಿ ಮುಂದಕ್ಕೆ ಏನಾಗ್ತಿತ್ತೋ ಗೊತ್ತಿಲ್ಲ, ಯಾವಾಗ ಏನಾಗ್ತಿತ್ತೋ, ಬಟ್ 1942ರಲ್ಲಿ ಸ್ವಾತಂತ್ರ್ಯ ಬರದಿದ್ದರೆ ಪ್ರಜಾಪ್ರಭುತ್ವವೂ ಇರ್ತಾ ಇರಲಿಲ್ಲ, ಸಂವಿಧಾನವೂ ಇರ್ತಾ ಇರಲಿಲ್ಲ 1942ರ ಮೇಜಿಗೆ. ಹಾಗಾಗಿ ಆ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದಂತಹ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಜೈಲಿಗೆ ಹೋದಂತಹ, ಹುತಾತ್ಮರಾದಂತಹ, ಮನೆ ಮಠಗಳನ್ನ ಕಳೆದುಕೊಂಡು ಮಾರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಮಾಡಿದಂತಹ ಸಹಸ್ರಾರು ಜನರ ಅವರ ಒಂದು ತ್ಯಾಗವನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಅವರ ಸ್ವಾತಂತ್ರ್ಯದ ಕಾರಣಕ್ಕಾಗಿ ನಮಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಸಿಕ್ಕಿದೆ. ಆದರೆ ಅದೇ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇಲ್ಲದ ಸ್ವಾತಂತ್ರ್ಯಕ್ಕೂ ಅರ್ಥ ಇಲ್ಲ. ಬ್ರಿಟಿಷರ ಜಾಗದಲ್ಲಿ ಇನ್ಯಾರೋ ಬಂದಿದ್ರೆ, ಪ್ರಜಾಪ್ರಭುತ್ವ ಅಲ್ಲದೇ ಇದ್ದಿದ್ರೆ, ನಮ್ಮನ್ನ ನಾವು ಕಟ್ಕೊಳ್ಳೋದಕ್ಕೆ ಒಂದು ಸಂವಿಧಾನ ಇಲ್ಲದೇ ಇದ್ದಿದ್ರೆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇರ್ತಾ ಇರಲಿಲ್ಲ. ಒಬ್ಬ ರಾಜನ ಬದಲಿಗೆ ಇನ್ನೊಬ್ಬ ರಾಜ ಬಂದಂಗೆ ಆಗ್ತಾ ಇತ್ತು. ಹಾಗಾಗಿ ಸ್ವಾತಂತ್ರ್ಯದಿಂದಾಗಿ ಪ್ರಜಾಪ್ರಭುತ್ವ ಸಂವಿಧಾನ ಸಿಕ್ತು ನಮ್ಮ ಐತಿಹಾಸಿಕ ಸಂದರ್ಭದಲ್ಲಿ. ಹಾಗೇನೆ ನಮ್ಮ ಸ್ವಾತಂತ್ರ್ಯಕ್ಕೂ ಅರ್ಥ ಮತ್ತು ಮೌಲ್ಯ ಬಂದಿದ್ದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದಿಂದಾಗಿ. ಇವತ್ತಿನ ಸಂದರ್ಭದಲ್ಲಿ ಈ ಮೌಲ್ಯಗಳು ಇದೆಯಾ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ನೈಜವಾದ ರೀತಿಯಲ್ಲಿ ಇದೆಯಾ ಅಂತ ನೋಡಿದಾಗ, ಭಾರತದ 70 ವರ್ಷದ ಇತಿಹಾಸ ಸಣ್ಣ ಇತಿಹಾಸ ಏನೂ ಅಲ್ಲ ಸ್ವತಂತ್ರ ಭಾರತದ ಇತಿಹಾಸ. ಹಲವು ಸಂದರ್ಭಗಳಲ್ಲಿ ಇಲ್ಲಿ ಸಂವಿಧಾನಕ್ಕೆ ಅಪಚಾರ ಆಗಿದೆ, ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವಂತಹ ಪ್ರಯತ್ನಗಳು ಆಗಿದೆ. ದೊಡ್ಡ ಮಟ್ಟದಲ್ಲಿ 1975ರಲ್ಲಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿ ಪ್ರಜಾಪ್ರಭುತ್ವವನ್ನ ಮತ್ತು ಸಂವಿಧಾನವನ್ನ ಸಸ್ಪೆನ್ಷನ್ನಲ್ಲಿಟ್ಟು ಒಂದು ರೀತಿಯ ಸ್ವಾತಂತ್ರ್ಯಕ್ಕೆ ಅಪಚಾರ ಮಾಡಿದ್ದರು. ಈಗಲೂ ಅದಾದ ನಂತರ ದೇಶವಾಸಿಗಳು ಲೋಕ ನಾಯಕ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನ ಹಮ್ಮಿಕೊಂಡು ಕೊನೆಗೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ರದ್ದು ಮಾಡುವ ಹಾಗೆ ಮಾಡಿ ಕೊನೆಗೆ ಅವರನ್ನ ಚುನಾವಣೆಗಳಲ್ಲೂ ಸೋಲಿಸುವಂತಹ ಒಂದು ದಿಟ್ಟ ಮತ್ತು ಪ್ರಜ್ಞಾಪೂರ್ವಕ ಕೆಲಸವನ್ನ ಮಾಡಿದರು. ಆದರೆ ಕಳೆದ ಹಲವು ದಶಕಗಳಲ್ಲಿ ನೈಜ ಪ್ರಜಾಪ್ರಭುತ್ವ ಇದೆಯಾ ಅಂದರೆ ಚುನಾವಣಾ ರಾಜಕಾರಣ ಬಹಳ ಭ್ರಷ್ಟವಾಗಿದೆ. ಹಣಕ್ಕೆ ಹೆಣ್ಣಕ್ಕೆ ಜಾತಿಗೆ ಕೋಮಿಗೆ ಇನ್ಯಾವುದೋ ಒಂದು ಪ್ರಚೋದನಕಾರಿ ಮಾತುಗಳಿಗೆ ಜನ ಓಟ್ ಹಾಕ್ತಾ ಇದ್ದಾರೆ. ಉತ್ತಮ ಆಡಳಿತಕ್ಕೆ, ಉತ್ತಮ ನಾಯಕತ್ವಕ್ಕೆ, ಉತ್ತಮ ಭವಿಷ್ಯಕ್ಕೆ ಮತ ಹಾಕ್ತಾ ಇಲ್ಲ. ಕೌಟುಂಬಿಕ ರಾಜಕಾರಣ ಈ ದೇಶವನ್ನ ಹಲವು ಸ್ತರಗಳಲ್ಲಿ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಹಣವಂತರು ಜನಪ್ರತಿನಿಧಿಗಳಾಗೋದಕ್ಕೆ ಲಾಯಕ್ಕಿಲ್ಲದೆ ಇರುವಂತವರು ಮತ್ತು ಕಾಳಜಿ ಇಲ್ಲದೆ ಇರುವಂತವರು, ಅದರ ಬಗ್ಗೆ ಆಸಕ್ತಿಯೂ ಇಲ್ಲದೆ ಇರುವಂತವರು, ಕೇವಲ ದುಡ್ಡು ಮಾಡಬೇಕು, ಅಧಿಕಾರವನ್ನು ಅನುಭವಿಸಬೇಕು ಅನ್ನುವಂಥ ಏಕೈಕ ಕಾರಣಗಳಿಗೆ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಅವರನ್ನೇ ಜನ ಲಿಕ್ಕರಿಗೆ, ಕುಕ್ಕರಿಗೆ, ನಿಕ್ಕರಿಗೆ ಆಗಲಿ ಹೇಳಿದಾಗ ಯಾವುದೋ ಕೆಲವೊಂದು ಪ್ರಚೋದನಾತ್ಮಕ ಸೆನ್ಸೇಷನಲ್ ಇಶ್ಯೂಸ್ಗೆ ಚುನಾಯಿಸ್ತಾ ಬರ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಇವತ್ತಿನ ದಿವಸಗಳಲ್ಲಿ ನೀವು ಕೇಳಿದ ಹಾಗೆ ಪ್ರಜಾಪ್ರಭುತ್ವಕ್ಕೆ, ಸ್ವಾತಂತ್ರ್ಯಕ್ಕೆ ಇವತ್ತಿನ ಸಂದರ್ಭದಲ್ಲಿ ಆ ಮೌಲ್ಯಗಳಿಗೆ ಅರ್ಥ ಇದೆಯಾ ಅಂತ, ಹಲವು ಸಂದರ್ಭಗಳಲ್ಲಿ ಇಲ್ಲ. ಆದ್ರೂ ನಾನು ಬಹಳ ಗರ್ವಿಷ್ಠನಾಗಿ ಹೇಳಿಕೊಳ್ಳಬಹುದು, ನಮ್ಮ ದೇಶದಲ್ಲಿ ಈಗಲೂ ಪ್ರಜಾಪ್ರಭುತ್ವ ಇದೆ, ಈಗಲೂ ಸಂವಿಧಾನ ಇದೆ, ಸ್ವಾತಂತ್ರ್ಯ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಗಾಂಧಿ ಕೊಟ್ಟಿರುವಂತಹ ಒಂದು ಸತ್ಯಾಗ್ರಹ ಇದೆ. ಹಾಗಾಗಿ ಯಾವಾಗ ಯಾವಾಗ ಸಂವಿಧಾನಕ್ಕೆ ಅಪಚಾರ ಆಗುತ್ತೋ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತೋ, ಸ್ವಾತಂತ್ರ್ಯದ ಒಂದು ವಿಚಾರ ಅಥವಾ ಸ್ವಾತಂತ್ರ್ಯ ನಮಗೆ ನಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲಾಗುತ್ತೆ ಅನಿಸುತ್ತೋ, ಆ ಸಂದರ್ಭದಲ್ಲೆಲ್ಲ ನಾವು ಮಹಾತ್ಮ ಗಾಂಧಿ ಆದಿಯಲ್ಲಿ ನಡೆದರೆ ನಮಗಾಗಿರುವಂತಹ ಅಪಚಾರವನ್ನು ನಾವು ಪರಿಹರಿಸಿಕೊಳ್ಳಬಹುದು ಅನ್ನುವಂತಹ ಒಂದು ದೃಢವಾದ ನಂಬಿಕೆ ನನ್ನಲ್ಲಿ ಬಂದಿದೆ. ಅದಕ್ಕೆ ಈ ಕಳೆದ 74 ವರ್ಷಗಳ ಭಾರತದ ಇತಿಹಾಸವೇ ಸಾಕ್ಷಿ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಕೆಲವು ಅಲ್ಲ ಹಲವು ಸಮಸ್ಯೆ ಘಟನೆಗಳ ನಡುವೆಯೂ ಸಹ ನನಗೆ ಗಾಂಧಿ ಮಾರ್ಗ, ನಮಗೆ ಬಂದಿರುವಂತಹ ಸ್ವಾತಂತ್ರ್ಯ, ಇಲ್ಲಿರುವಂತಹ ಎಂತಹದೇ ಹೊರೆ ಕೊರೆಗಳ ನಡುವೆ ಇರುವಂತಹ ಪ್ರಜಾಪ್ರಭುತ್ವ ಮತ್ತು ಆ ಪ್ರಜಾಪ್ರಭುತ್ವವನ್ನು ನಿರ್ವಹಿಸೋದಕ್ಕೆ ನಮಗೆ ಕೊಟ್ಟಿರುವಂತಹ ಅಲ್ಲಿರುವಂತಹ ಸಂವಿಧಾನ
ಇವೆಲ್ಲದರ ಬಗ್ಗೆ ನಮಗೆ ಅಪಾರವಾದ ವಿಶ್ವಾಸ ಇದೆ. ಮುಂದಿನ ದಿನಗಳು ಇನ್ನೂ ಚೆನ್ನಾಗಿರುತ್ತೆ. ಹೆಚ್ಚೆಚ್ಚು ವಿದ್ಯಾವಂತರು, ಆರ್ಥಿಕವಾಗಿ ಸ್ವತಂತ್ರರು, ವೈಚಾರಿಕವಾಗಿ ಪ್ರಜ್ಞಾವಂತರು, ಒಂದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವಂತಹ ಒಂದು ತಲೆಮಾರುಗಳು, ತಂತ್ರಜ್ಞಾನವನ್ನ ಕೈ ಬೆರಳ ತುದಿಯಲ್ಲಿ ಆಡಿಸುವಂತಹ ಯುವಕರು, ಇವರೆಲ್ಲರ ಮೇಲೆ ನನಗೆ ಬಹಳ ವಿಶ್ವಾಸ ಇದೆ. ಹಾಗಾಗಿ ನನಗೆ ಇವತ್ತಿನ ಸಂದರ್ಭ ಯಾವುದೇ ತರಕ್ಕೆ ಭಯ ಮತ್ತು ಆತಂಕವನ್ನು ಹುಟ್ಟಿಸೋದಿಲ್ಲ. ಕಿರಿಕಿರಿ ಅನ್ನಬಹುದು, ಯಾಕಂದ್ರೆ ಒಂದು ಸುದೀರ್ಘವಾದ ಇತಿಹಾಸವನ್ನು ನೋಡಿದಾಗ ಕೆಲವೊಂದು ಘಟನೆಗಳು ಆಗಾಗ ಬ್ಲಿಪ್ಸ್ ಅಂತಾರಲ್ವಾ, ಗೆದ್ದು ಬಿಡುವಂತಹವು. ಇವು ಸ್ವಲ್ಪ ದೀರ್ಘಕಾಲೀನ, ವಿಶೇಷವಾಗಿ ಚುನಾವಣಾ ರಾಜಕಾರಣ, ನಮ್ಮ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಕೆಟ್ಟಿಡುವಂತಹದ್ದು. ಇವೆಲ್ಲದರ ಮಧ್ಯೆಯೂ ಸರಿಪಡಿಸಿಕೊಳ್ಳೋದಕ್ಕೆ ನಮಗೆ ಯಾವಾಗಲೂ ಸದಾ ಅವಕಾಶ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.